ಹಲೋ ಹಲೋ ಪ್ರಿಯಾಂಕಾ, ಯಾರು? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ ಯಾರು ವಾ, ಫೋನ್ ಚೇಂಜ್ ಮಾಡಿದ್ಯಾ? ಯಾರು ಮಾತಾಡೋದು? ಒಂದ್ ನಿಮಿಷ ಹಂಗೇರು. ಹಲೋ ಹಲೋ, ಯಾರು ಯಾರು ನೀವು ಫೋನ್ ಮಾಡಿರೋದು? ನಾನಾ? ಹಾ, ನಾನಲ್ಲ ಕಾಲ್ ಮಾಡಿರೋದು. ಹೌದಾ? ಸರಿ. ಹಲೋ ಹಲೋ, ಇಬ್ರು ಕೇಳಿ, ನೀವಿಬ್ರು ಮಾಡಿರೋದಲ್ಲ, ನಾನ್ ಮಾಡಿರೋದು, ಇದ್ಯಾಕೆ ನೀವಿಬ್ರು ಕಚ್ಚಾಡ್ತಾ ಇದ್ದೀರಾ? ನಾನು ಒಂದ್ ನಿಮಿಷ ಕನ್ಫ್ಯೂಸ್ ಆಗ್ಬಿಟ್ಟೆ, ಇಲ್ಲಿ ನೀವಿಬ್ರು ಕಿತ್ತಾಡ್ತೀರ ನೋಡಿ. ಏ, ಒಬ್ರು ಮಾತಾಡಿ, ಇದ್ಯಾಕೆ ಇವಳೆ ಇಬ್ರು ಇವಳೆ, ಯಾಕೋ ಕೇಳಿಸ್ತಾ ಇತ್ತು ನನಗೆ. ನೀವ್ಯಾರು ಹೇಳಿ ಮಾತಾಡ್ತಿರೋದು? ಪ್ರಿಯಾಂಕಾ ಅಂತಾನೆ ತಾನೆ ಕೇಳಿರೋದು. ಹ್ಮ್, ಒಂದ್ ನಿಮಿಷ ಹಂಗೆ ಲೈನ್ ಅಲ್ಲಿ ರೀ, ಇನ್ನೊಬ್ರು ಯಾರೋ ಮಾತಾಡಿದ್ರಲ್ಲ. ಹಲೋ, ಹಲೋ, ನೀವ್ಯಾರು? ನನ್ ಮೇಘನಾ ಅಂತ. ಮೇಘನಾ ಅಂತ? ಏ, ಒಂದ್ ನಿಮಿಷ ಪ್ರಿಯಾಂಕಾ, ನೀನ್ ಯಾಕೆ ಅವಳ ಡೀಟೇಲ್ಸ್ ಕೇಳ್ತಾ ಇದೀಯ? ಸರಿ, ನೀವ್ ಕಾನ್ಫರೆನ್ಸ್ ಹಾಕಿದ್ದೀರಾ, ನೀವ್ ನನಗೆ ಕಾಲ್ ಮಾಡಿದ್ರ, ಯಾರ ಅಂತನಾರ ಹೇಳಿ. ಪ್ರಿಯಾಂಕಾ ಅಂತಾನೆ ತಾನೆ ಕೇಳಿರೋದು ನೀವು? ಮತ್ ನೀವ್ ಯಾರು ಗೊತ್ತಿಲ್ಲದೆ ನಾ ಹೆಂಗ್ ಮಾತಾಡೋದು? ಒಂದ್ ನಿಮಿಷ ಮಾತಾಡಿ, ಅದಕ್ಕೆ ಕಚ್ಚಕ್ ಬರ್ತಾ ಇದೀರಾ ಫೋನ್ ಅಲ್ಲಿ? ಕನ್ನಡದಲ್ಲಿ ಮಾತಾಡೋದು ಸರಿ, ಇಂಗ್ಲಿಷ್ ಅಲ್ಲಿ ಟರ್ಸು ಪುರ್ಸು ಅಂದ್ರೆ ಅದೇ ಆಮೇಲೆ ಮರ್ಯಾದೆ ಕೆಟ್ಟೋಯ್ತದೆ. ನೀವ್ ಯಾರಂತ ಹೇಳಿ. ಹಾ, ಹೇಳಕ್ ಬಿಟ್ರು ತಾನೆ, ನಿಮ್ಮಿಬ್ರೆ ಕಿತ್ತಾಡ್ತಾ ಇದ್ರಲ್ಲಿ, ಎರಡು ಜಡೆಗಳು ಸೇರ್ಕೊಂಡು. ನಾವೇನ್ ಕಿತ್ತಾಡ್ತಿಲ್ಲ, ನಾವ್ ನಿಮ್ಮನ್ ಕೇಳ್ತಿದ್ವಿ ನೀವ್ ಯಾರು ಕಾಲ್ ಮಾಡಿರೋದು ಅಂತ. ಒಂದ್ ನಿಮಿಷ, ಮೇಘನಾ ಗೊತ್ತಿಲ್ಲ ಮತ್ ನೀವ್ ಅಂತ ನಿಮ್ ಹೆಸರು ಹೇಳ್ತಿಲ್ಲ. ಇರು ಇರು ಇರು, ಅದನ್ನ ನಾನ್ ಡಿಸೈಡ್ ಮಾಡ್ತೀನಿ, ನೀವ್ ಹೇಳ್ಕೊಳ್ಳೋದಲ್ಲ ಅಲ್ಲಿ. ಒಂದ್ ನಿಮಿಷ ಮೇಘನಾ, ನಿಂಗ್ ಗೊತ್ತಿಲ್ಲ ಪ್ರಿಯಾಂಕಾ ಯಾರು ಅನ್ಬಿಟ್ಟು? ಪ್ರಿಯಾಂಕಾ ಯಾರು ಅಂತ? ಪ್ರಿಯಾಂಕಾ ನಿನ್ಗೆ ಮೇಘನಾ ಗೊತ್ತಾ? ನಿಮ್ಮಿಬ್ರು ಫ್ರೆಂಡ್ಸ್ ಮಾಡಿದ್ರೆ ನಂಗೆ ಎಲ್ಲಾರು ಡಿಸ್ಕೌಂಟ್ ಕೊಡ್ತಾರಾ? ಒಳ್ಳೆ ಲೂಸ್ಗಳು ಎರಡು. ಯಾರದು? ಒಂದ್ ನಿಮಿಷ ಕೊಡಿಯಲ್ಲಿ, ಯಾರು ಅಜ್ಜಿ ಮಾತಾಡ್ತಾವ್ರ ಹೇಳಿ. ಯಾರ ಯಾರ ಫೋನ್ ಮಾಡ್ಬೇಕಿತ್ತು ನೀವು? ಐ ಡೋಂಟ್ ನೋ, ನನಗೆ ಅನ್ನೋನ್ ನಂಬರ್ ಇಂದ ಕಾಲ್ ಬಂತು. ನನ್ ಪ್ರಿಯಾಂಕಾ ಅಂತ ಕೇಳಿದಾರೆ ನಿಮ್ಮನ್ ಕಾನ್ಫರೆನ್ಸ್ ಅಲ್ಲಿ. ಏ, ಒಂದ್ ನಿಮಿಷ ಪ್ರಿಯಾಂಕಾ, ನೀನು ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯ, ಪ್ಲಾಸ್ಟರ್ ಹಾಕೊಂಡು. ನಿಮಿಷ ನನಗ್ ಕೇಳಿದ್ರೆ ನೀನೇನು ನೀನು ಮಧ್ಯದಲ್ಲಿ ನೀನು ಇದ್ ಮಾಡಕ್ ಬರೋದ್? ನೀನು ನನ್ನ ಕೇಳಿದ್ರೆ ಅವ್ರವ್ರ ಕೇಳಿದಾರೆ ಅನ್ಕೊಂಡು ಏ, ನಾನ್ ಮಧ್ಯದಲ್ಲಿರುವ ಇಲ್ಲಿ ಗರಡಗಮ್ಮ ನಿಂತಂಗೆ ಇಲ್ಲಿ. ಹಲೋ, ನೀವು ಫಸ್ಟ್ ನೀವ್ ಯಾರ ಅಂತಾನು ಹೇಳಿ. ಹಾ, ಹೇಳತಂಗ್ ಬಿಡ್ಬೇಕು. ಮತ್ತೆ ನೀವಿಬ್ರು ಒಳ್ಳೆ ಕೋತಿ ಕತ್ತವ್ರ ಹಂಗಾದ್ರೆ ಬಿಡ್ತಿಲ್ಲ ಅಂತ ಅನ್ನಕ್ ಹೋಗ್ಬೇಡಿ. ನೀವ ಜಾಸ್ತಿ ಮಾತಾಡಕೊಂತೀರ. ಕನ್ನಡದಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ. ಹ್ಮ್, ನನ್ಗ ಹುಬ್ಳಿ ಭಾಷೆಲ್ ಬೈಯಕ್ ಬರಂಗಿಲ್ಲ ಅಂತಲ್ಲ. ಒಂದ್ ನಿಮಿಷ ನೀನ್ ಬಾಯಿ ಮುಚ್ಕೊಂಡಿರೋ ನಿಮಿಷ ಪ್ರಿಯಾ, ನೀನು ಅಲ್ಲ, ನಾನೇನ ಅಷ್ಟು ದೊಡ್ಡ ಮನ್ಸ ಅಲ್ಲ. ಒಂದ್ ನಿಮಿಷ ನೀವಿಬ್ರು ಆಡ್ತಿರೋ ನೋಡಿದ್ರೆ ನನ್ಗೆ ಯಾಕೋ ನನ್ಗೆ ತಲೆಗೆ ಇರಂತೈತೆ. ಹ್ಮ್, ಏನಾಯ್ತು ನಿಮ್ಮಿಬ್ರಿಗೂ? ಚೆನ್ನಾಗಿದ್ರಲ್ಲ ಈಗ ಒಂದ್ ಕಾಲ್ ಗಂಟೆ ಹಿಂದೆ ಎಲ್ರು. ಕಾಲ್ ಗಂಟೆ ಹಿಂದೆ? ಹ್ಮ್. ನನಗ್ ಮೇಘನಾ ಯಾರಂತ ಗೊತ್ತಿಲ್ಲ ಕರೆಗೂ. ಗೊತ್ತಾದ್ರೆ ನೀನೇನ್ ಕಾಲ್ ಮಾಡಿ ದಬಾಕ್ತಿಯ ಗೊತ್ತು ನನ್ಗೆ. ಅಲ್ಲ, ಗೊತ್ತಾದ್ರೆ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್. ಹಲೋ ಹಲೋ ಹಲೋ, ಯಾರು? ಒಂದ್ ನಿಮಿಷ ಪ್ರಿಯಾಂಕಾ, ಹಿಂಗ್ ಬಿಲ್ಡಪ್ ತಗೊಳ್ಳೋದೆಲ್ಲ ಬಿಟ್ಬಿಡು, ಹೇಳ್ತಾ ಇದೀನಿ ಒಳ್ಳೆ ಮಾತಿಂದ. ಹಾ, ಏನೋ ಆನೆ ಮನೆ ಗೂನು ನಿಮ್ ಅಜ್ಜಿ ತಲೆ ಏನೋ. ಯಾರ ಸರ್ ನೀವು ಮಾತಾಡ್ತಾ ಇರೋದು? ಇದೇ ಪ್ರಿಯಾಂಕನ್ ಕಡೆಯಿಂದ ಮಾತಾಡ್ತಿರೋದು. ಪ್ರಿಯಾಂಕಾ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಸರ್. ಒಂದ್ ನಿಮಿಷ, ನಮ್ ಮೇಘ ಅವಳ ಕೇಳ್ತೀನಿ. ಮೇಘ, ಹೇಳಿ. ಈಗ ನಿಮ್ ಕಡೆಯಿಂದ ಯಾರನ್ನಾರು ಒಬ್ರು ನಾಕ್ಬಿಡಿ, ಸರಿ ಬರ್ತದ ಇವಾಗ. ಅಲ್ಲ, ಒಂದ್ ಸೆಕೆಂಡ್, ನೀವ್ ಯಾರೋ ಗೊತ್ತಿಲ್ಲ, ನನಗ್ ಕಾಲ್ ಮಾಡ್ಬಿಟ್ಟು ಏನೋ ದೊಡ್ಡ ಪರಿಚಯ ಇರೋ ತರ ಮಾತಾಡ್ತಿದ್ದೀರಾ, ಬಾಯಿಗ್ ಬಂದಂಗ್ ಮಾತಾಡ್ತಿದ್ದೀರಾ. ನಾನ್ ಬಾಯಿ ತೆಗೆದ್ರೆ ಚೆನ್ನಾಗಿರಲ್ಲ, ಬಾಯಿ ಮುಚ್ಕೊಂಡು ಕರೆಕ್ಟ್ ಆಗಿ ನೀವ್ ಯಾರ ಅಂತಾನೆ ಹೇಳಿ. ಒಂದ್ ನಿಮಿಷ, ನಿನ್ ಬಾಯಿ ಬೊಂಬಾಯಿ ಅಂತ ಗೊತ್ತು ನನ್ಗೆ. ಒಂದ್ ನಿಮಿಷ, ಇನ್ನೊಂದ್ ಹುಡುಗಿ ಲೈನ್ ಡೀಸೆಂಟ್ ಆಗ್ಬಿಟ್ಟು ನೋಡು, ಅವಳು ನೋಡ್ಬಿಟ್ಟು ಕಲ್ತ್ಕೋ. ಅವಳ್ ಡೀಸೆಂಟ್ ಇರ್ಬೋದು, ನಾನ್ ಡೀಸೆಂಟ್ ಅಲ್ಲ. ತಿಳ್ಕೊಡಿ ಫಸ್ಟ್ ನನ್ ಬಗ್ಗೆ, ನಾ ಏನಂತ. ಅಲ್ಲ ಅಲ್ಲ, ಫಸ್ಟ್ ಅಲ್ಲ ಅಲ್ಲ, ಒಂದ್ ನಿಮಿಷ, ಆ ಹುಡುಗಿ ಬಗ್ಗೆ ಗೊತ್ತ? ನಿಮ್ ತಲೆಗಿಲ್ಲ ಆದ್ರೆ ಯಾರಿಗ್ರಿ, ಯಾರಿಗ್ ಬೇಕಾಗಿತ್ತು ನಿಮ್ ತಲೆಗೆ? ಒಂದ್ ನಿಮಿಷ, ಪ್ರಿಯಾಂಕಾ ಅಂತ ಕೇಳಿದ್ವಿ, ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು. ಅಲ್ಲ ಅಲ್ಲ, ಒಂದ್ ನಿಮಿಷ ಗೊತ್ತೈತಂತ. ವಾಟ್ ವಾಟ್ ಗೀಟ್ ಅಲ್ಲ, ಬೇಡ ಇಲ್ಲಿ. ಮೇಘ, ಮುಂದಿನ ತಿಂಗಳು ಇಂಗ್ಲಿಷ್ ಅಲ್ಲೇ ಮಾತಾಡೋ. ನಾ ಇಂಗ್ಲಿಷ್ ಅಲ್ಲೇ, ನೀವ್ ಯಾವ ನೋ ಕೇಳೋಕ್? ನಾನು ಯಾವ ನೀನ್ ಅಲ್ಲಿ ಉದ್ರಿಸ್ಬೇಕಾಯ್ತದೆ ಮಾತಾಡದ್ರೆ ಸರಿ ಕನ್ನಡದಲ್ಲಿ ಸ್ವಚ್ಛ ಹೋಗತ್ತ. ಮತ್ತೆ ಪಾಪ, ಅಲ್ಲ ಮುಂದಿನ ತಿಂಗಳು ಮದ್ವೆ ಐತೆ, ಎಷ್ಟು ಡೀಸೆಂಟ್ ಆಗಿ ಕೂತಳ್ ನೋಡ ಹುಡುಗಿ ಮೇಘ. ಹ, ಏನಂದ್ರೆ ಅವ್ಳು
ಹಂಗೆಲ್ಲ ಉದ್ದುದ ಮಾತಾಡ್ಬೇಡ, ನನ್ ಬಾಯಿಗೆ ಬಂದ್ಬಿಡ್ತದೆ. ಇಲ್ಲಿ ಒಂದ್ ನಿಮಿಷ ಇಬ್ರಿಗೂ ಸೇರು ಅಂತ ಕತೆ ಹೇಳ್ತೀನಿ ಕೇಳಿ. ಹೇಳ್ತೀನಿ ನಾನ್ ಯಾರು ಅಂತ ಹೇಳ್ತೀನಿ ಮುಂಚೆ ನಿಮ್ ಇಬ್ರಿಗೂ ಒಂದ್ ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಬ್ಬ ಇದ್ನಂತೆ, ಆಯ್ತಾ? ಅಲ್ಲ, ಒಬ್ಬ ಹುಡುಗನ್ ಮುಂದೆನೆ ಇನ್ನೊಬ್ಬ ಹುಡುಗನ್ಗೆ ಮುರಿತೀನಿ ಅಂತ ಹೇಳ್ತಿರಲ್ಲ, ಎಷ್ಟ್ ಧೈರ್ಯ ನಿಮ್ಗೆ? ಪಾಪ ನಾನೇ ಹೇಳ್ತಾ ಇಲ್ವಾ, ಪಾಪ ಮುಂದಿನ ತಿಂಗಳು ಮದ್ವೆ ಐತೆ. ಅಲ್ಲ, ಇಬ್ರಿಗೂ ಹೇಳ್ಬಿಡ್ತೀನಿ ಕೇಳಿ. ಇಷ್ಟೊಂದ್ ಕೋಪ ನಿಮ್ ಇಬ್ರಿಗೂ ಇದೊಂದ್ ಒಳ್ಳೇದಲ್ಲ. ಒಂದ್ ಕತೆ ಹೇಳಕ್ಕೂ ನೀವು ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತಂದ್ರೆ. ಅಮ್ಮ ಏನ್ ಒಳ್ಳೆ ಸ್ಟವ್ ಮೇಲೆ ಕೂತಳಂಗ ಆಡ್ತಾಳಲ್ಲ. ಅಂದ್ರೆ ನೀನು ಯಾರಿಗೂ ನಂಬರ್ ಕೊಟ್ಟಿದ್ಯಾ? ನೀ ಕೊಟ್ಟಿ ಅಂತ ಅಂದ್ಮೇಲೆ ನಿನಗಾಯ್ತಿ. ನೀನ್ ಐಸ್ ಕಾಲ್ ಮಾಡ್ತೀಯಲ್ಲ, ಅವ್ನ್ ಯಾವ ನಂಬರ್ ಕೊಟ್ಟಿದ್ಯಲ್ಲ ನಂದು. ಅವನ ಜೀವನ ಅಂದ್ರೆ ಅದೇ ಪಾಪ. ಮುಂದಿನ ತಿಂಗಳು ಮದುವೆ ಐತೆ, ಹುಡುಗಿದೆ ಸೈಲೆಂಟ್ ಆಗಿ ನಿಂತು ನೋಡಲ್ ಸೈಡ್ ಅಲ್ಲಿ. ನೀನು ಅಂದ್ರೆ ಹಿಂಗ ಆಡ್ತಾ ಇದೆ ಅವಳೆ. ಒಂದ್ ನಿಮಿಷ ಸುಮ್ಮರಪ್ಪ, ಮಾತಾಡ್ತೀನಿ. ಪಾಪ ಈ ಹುಡುಗಿ ನೋಡಿದ್ರೆ ಮುಂದಿನ ತಿಂಗಳು ಮದುವೆ ಐತೆ, ಸೈಡ್ ಅಲ್ಲಿ ಹಿಂಗ್ ಸೈಲೆಂಟ್ ಆಗಿ ನಿಂತ್ಕೊಂಡಾರ. ಇವ ಅಮ್ಮ ನೋಡಿದ್ರೆ ಬೇಸ್ ವಾಸಲ್ ಡೈಲಾಗ್ ಹೊಡಿತಾವ್ರಿ ಅಮ್ಮ. ಅಪ್ಪ ನನ್ಗೆ ಈಗಲೇ ನೀನ್ ಕ್ಲಿಯರ್ ಸಾಕಾಯ್ತು, ಇನ್ನ ಕ್ಲಿಯರ್ ಆಗಿ ಮಾತಾಡ್ಬೇಡ. ನನ್ಗೆ ಅದ ಆಮೇಲೆ ಹಾರ್ಟ್ ಅಟ್ಯಾಕ್ ಏನಾರು ಆಗೋಯ್ತು. ಹಲೋ ಮೇಘ, ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಇಲ್ಲಿ ಪ್ರಿಯಾಂಕ್ ಸ್ವಲ್ಪ ಏನೋ ಅಂತ ಗೊತ್ತಾಯ್ತಲ್ಲ, ಒಂಚೂರು ದೀಪಾವಳಿ ಟೈಮಲ್ಲಿ ಹಂಗೆ ಹಿಂಗೆ ಆಯ್ತದೇನೋ. ನನಗೆ ಯಾರು ಅಂತ ಗೊತ್ತಿಲ್ಲ. ಹಲೋ, ಮಾತು ವಾಪಸ್ ತಗೋಬೇಕು, ಇಲ್ಲಾಂದ್ರೆ ಅದೇ ಅತಳ ಸುತ್ತಳ ತಳಾತಳ ಪಾತಾಳದಲ್ಲಿ ಅಡಗಿದ್ರು ನಾನು ಕೂಡ. ಪ್ರಿಯಾಂಕಾ, ಆಕ್ಚುಲಿ ನಿಮ್ ನಂಬರ್ ಕೊಟ್ಟಿರೋದು ಸಂಜು ಅಂತ. ಮೇಘ, ನಿಮ್ ನಂಬರ್ ಕೊಟ್ಟಿ ಪ್ರಶಾಂತ್ ಅಂತ. ಆಕ್ಚುಲಿ ಇದು ಮಾತಾಡ್ತಿರೋದು ಆರ್ ದೇ ಸುನಿಲ್ ಅಂತ. ಚಿನ್ನಸ್ವಾಮಿ ಅದು ಇದು ಅಂತ ಕೇಳ್ಕೊಂಡು ಕಾಲ್ ಮಾಡ್ತಿರ್ತೀರಾ, ಕಾಲ್ ಮಾಡ್ತಿರ್ತಾರೆ. ನಂಗದು ತಲೆಗಿರ್ರ ಅಂತ. ಸಾರಿ, ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಗೆ ನನ್ ಕಡೆಯಿಂದ ಮತ್ತೆ ಪ್ರಶಾಂತ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ, ನಮ್ ಜೊತೆ ಮಾತಾಡಿದಕ್ಕೆ. ಸಾರಿ, ಥ್ಯಾಂಕ್ ಯು ಫಾರ್ ಕಾಲಿಂಗ್.